ಆ ಥರ ಸರ್ಕಾರ ಅಷ್ಟೊಂದೇನು ನಮಗೇನು ಇಷ್ಟ ಆಗಲಿಲ್ಲ ಸರ್ ತುಂಬಾ ಕಷ್ಟ ಇದೆ ನಮ್ಮ ಬಡವ್ರ ಬಗ್ಗೆ ಭಾಳ ಕಷ್ಟ ಇದೆ ಸರ್ ಬಿ ಜೆ ಪಿ ಗೌರ್ಮೆಂಟ್ ಹೋದ್ರೆ ಸಾಕು ಮಾಮೂಲಿ ಇವರಾದರೆ ಒಳ್ಳೇದು ಅನಿಸುತ್ತೆ ಸಿದ್ದರಾಮಯ್ಯ ಅವರು ಪರವಾಗಿಲ್ಲ ಸಿದ್ದರಾಮಯ್ಯ ಆದರೆ ಪರವಾಗಿಲ್ಲ ಸರ್ಕಾರ ಹಂಗೆ ಮಾಡಿದ್ರು ಇವ್ರು ಹಂಗೆ ಇವತ್ತು ನಾನು ಆಟೋ ಡ್ರೈವರ್ ಅಣ್ಣ ಇವತ್ತು ನಾನೇನು ದುಡಿತೀನಿ ಅನ್ನೋದು ಒಂದು ಫೋನ್ ಪೇ ಆಗಲಿ ಗೂಗಲ್ ಪೇ ಮುಖಾಂತರ ನನಗೆ ಗೊತ್ತಾಯ್ತೈತೆ ನನ್ನ ಬಂಡವಾಳ ಎಷ್ಟು ನಾನು ಎಷ್ಟನ್ನು ಡೈಲಿ ವೆಚ್ಚ ಮಾಡ್ತಾ ಇದ್ದೆ ಎಷ್ಟು ಸೇವ್ ಆಗ್ತಾ ಇದೆ ಯಾವ ಪಕ್ಷ ಬಂದರೂ ರಾಜಕೀಯ ಇದ್ದೇ ಇರುತ್ತೆ ಅಲ್ವಾ ಆಯ್ತದಲ್ಲ ಆಡಳಿತ ಎಲ್ಲ ಚೆನ್ನಾಗಿ ಮಾಡ್ತಾರಣ್ಣ ರೇಟ್ ಎಲ್ಲ ಗ್ಯಾಸ್ ರೇಟ್ ಎಲ್ಲ ಎಷ್ಟಾಗೈತೆ ನೋಡ್ರಿ 47 ರೂಪಾಯಿ ಇತ್ತು ಏಕ್ದಮ್ 77 ರೂಪಾಯಿಗೆ ಈಗ ಒಂದು 4 ರೂಪಾಯಿ ಕಮ್ಮಿ ಮಾಡವ್ರಿ ಅಷ್ಟು ಬಿಡ್ರಿ ಇನ್ನೇನು ಮಾಡಿಲ್ಲ ಮೀಟ್ರೂ ಎಲ್ಲ ಕಮ್ಮಿನೇ ಮಾಡಿರೋದು 30 ಮಿಲಿಮಮ್ ಮಾಡಿದ್ರು ಆದರೂ ಏನು ಇದಾಗಿಲ್ಲ ಆದರೂ ಜೀವನ ಕಷ್ಟನೇ ಹೌದು ಸರ್ ಸಿಕ್ಕಾಪಟ್ಟೆ ಕಷ್ಟ ಟೊಮೆಟೊ ಬಂದ್ಬಿಟ್ಟು 70 ರೂಪಾಯಿ ಕೆ ಜಿ 80 ರೂಪಾಯಿ ಕೆ ಜಿ ಎಲ್ಲ ಬಂದ್ಬಿಟ್ಟು ಏನಾಗೈತೆ ಅಂದರೆ ಎಲ್ಲ ಸಿಕ್ಕಾಪಟ್ಟೆ ಕಷ್ಟನೇ ಆಗುತ್ತೆ ಯಾವ ಸರ್ಕಾರ ಎಂಥ ಮುಖ್ಯಮಂತ್ರಿ ಎಲ್ಲ ಬಂದರೆ ನಮಗೊಂದು ಸುಧಾರಣೆ ಆಗುತ್ತೆ ಜನ ಜೀವನಕ್ಕೆ ಒಳ್ಳೇದಾಗುತ್ತೆ ಅಂತ ಜೀವನಕ್ಕೆ ಒಳ್ಳೇದಾಗಬೇಕು ಅಂದರೆ ಸರ್ ಯಾರು ಆಡಳಿತ ಕೊಡಬೇಕು ಅಂದರೆ ಕರೆಕ್ಟ್ ಆಗಿರೋರು ಮುಖ್ಯಮಂತ್ರಿ ಆಗಬೇಕು ಕುಮಾರಸ್ವಾಮಿ ಅಂತ ಆಗಬೇಕು ಒಬ್ರಿಗೆ ಆಡಳಿತ ಕೊಡಬೇಕು ಮಾಡಬೇಕು ಈಗೇನಾಗೈತೆ ಅಂದರೆ ಅವರು ಅವ್ರ ಕಂಡ್ರೆ ಅವ್ರಿಗಾಗಲ್ಲ ಇವ್ರ ಕಂಡ್ರೆ ಅವ್ರಿಗಾಗಲ್ಲ ಅನ್ನಂಗೆ ಇದನ್ನು ಮಾಡಿ ಮೈತ್ರಿ ಸರ್ಕಾರದಲ್ಲಿ ಸರಿಯಾಗಿ ಬೆಳೆಯಕ್ಕೆ ಬಿಡಲಿಲ್ಲ ಸ್ಥಿತಿ ಇದ್ರೂ ಏನು ಮಾಡೋಕ್ಕಲ್ಲ ಸರ್ ಆಡಳಿತ 5 ವರ್ಷ ಅವ್ರು ಕೊಟ್ಟುಬಿಡ್ಬೇಕು ಹಂಗಾದರೆ ಏನೋ ಜನಕ್ಕೆ ಅದು ಇವ್ರನ್ನೂ ನೋಡೋವ್ರೆ ಆ ಕಾಂಗ್ರೆಸ್ನು ನೋಡೋವ್ರೆ ಈಗ ಅವನು ಒಂದು ಸಲ ಆಡಳಿತ ಫ್ರೀ ಬಿಟ್ಬಿಟ್ಟು ನೋಡಿಬಿಡ್ಬೇಕು ಅವಾಗ ಏನಾಯ್ತದೆ ಅಂತ ಗೊತ್ತಾಗೋಯ್ತದೆ ಅಷ್ಟೇ ಓಕೆ ತಾಟು ಒಂದೇ ಸರ್ ಯಾರು ಯಾವ ಬಂದರೂ ಏನೂ ಆಗಲ್ಲ ಎಲ್ಲ ಅಷ್ಟೇ ಯಾರು ಬಂದರೆ ಏನಾಗಲ್ಲ ನಾವು ದುಡಿಬೇಕು ತಿನ್ಬೇಕು ಅಷ್ಟೇ ಇನ್ನೇನಿಲ್ಲ ಸರ್ ಅಷ್ಟೇ ಯಾಕಂದ್ರೆ ಅಷ್ಟೇ ಸರ್ ಮಾಡಬೇಕು ಯಾರು ಮಾಡಲ್ಲ ಯಾರು ಬರಲ್ಲ ನಾವು ದುಡಿಬೇಕು ತಿನ್ಬೇಕು ಅಷ್ಟೇ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ಸರ್ ಈ ಬಂದಾಗಿಂದ ನಾನು ವಾಜಪೇಯಿ ಮೊಮ್ಮಗ ಥರ ಇರೋದು ನನಗೆ ಸರ್ಕಾರ ಏನು ಮಾಡ್ತು ಅನ್ನೋದಕ್ಕಿಂತ ಮೊದಲು ಹಿಂದೆ ಹೆಂಗಿದ್ದು ಒಂದು 20 ವರ್ಷ ಬ್ಯಾಕ್ ಬೆಂಗಳೂರು ಹೆಂಗಿತ್ತು ಇವಾಗ ಹೆಂಗೈತೆ ಅನ್ನೋದನ್ನ ನಾವು ತಿಳ್ಕೋಬೇಕು ಜನಸಂಖ್ಯೆ ನಮ್ಮಲ್ಲಿ ಹೊರಗಡೆಯಿಂದ ಯಥೇಚ್ಛವಾಗಿ ಕರ್ನಾಟಕಕ್ಕೆ ಯಾಕೆ ಬರ್ತವ್ರೆ ಕರ್ನಾಟಕ ಸ್ಪೆಷಾಲಿಟಿ ಚೆನ್ನಾಗಿರೋದಕ್ಕೆ ಬರ್ತಾ ಇರೋದು ಸರ್ಕಾರ ಹಂಗೆ ಮಾಡಿದ್ರು ಇವ್ರು ಹಂಗೆ ಇವತ್ತು ನಾನು ಆಟೋ ಡ್ರೈವರ್ ಅಣ್ಣ ಇವತ್ತು ನಾನೇನು ದುಡಿತೀನಿ ಅನ್ನೋದು ಒಂದು ಫೋನ್ ಪೇ ಆಗಲಿ ಗೂಗಲ್ ಪೇ ಮುಖಾಂತರ ನನಗೆ ಗೊತ್ತಾಯ್ತೈತೆ ನನ್ನ ಬಂಡವಾಳ ಎಷ್ಟು ನಾನು ಎಷ್ಟನ್ನು ಡೈಲಿ ವೆಚ್ಚ ಮಾಡ್ತಾ ಇದ್ದೆ ಎಷ್ಟು ಸೇವ್ ಆಗ್ತಾ ಇದೆ ಆ ಥರ ಈ ತಿಳ್ಕೊಂಡ್ರೆ ಒಳ್ಳೆ ತನದಲ್ಲಿ ತಿಳ್ಕೊಂಡ್ರೆ ಒಳ್ಳೆ ಥರ ಇರ್ಬೋದು ಕೆಟ್ಟ ರೀತಿಯಲ್ಲಿ ಒಬ್ಬ ಮನುಷ್ಯ ಇವತ್ತು ಯಾವ ಪಕ್ಷ ಬಂದರೂ ರಾಜಕೀಯ ಇದ್ದೇ ಇರುತ್ತೆ ಅಲ್ವಾ ಇವಾಗ ಯಾರು ಬಂದ್ರೂ ಇಂಡಿಯಾ ಸಾಲ ಎಷ್ಟೇ ಇದ್ದರೂ ತೀರಿಸ್ಬೇಕು ಅವರು ತೀರಿಸ್ಬೇಕು ಒಬ್ಬೊಬ್ಬನ ತಲೆ ಮೇಲೂ ಬಿದ್ದಿರ್ತೈತೆ ಅದು ನಮ್ಮ ಜವಾಬ್ದಾರಿ ನಾವು ಏನು ನಮ್ಮ ಮೈಂಡ್ ಏನಿರುತ್ತೆ ನಾವು ಯಾರು ಒಳ್ಳೆ ಮನುಷ್ಯ ಅವನು ಬೆಳೆಸ್ಕೊಂತ ಇವತ್ತು ನಮ್ಮ ಇಂಡಿಯಾ ಎಲ್ಲಿ ಇಡೀ ವರ್ಲ್ಡಲ್ಲೇ ಎಲ್ಲಿ ಐತೆ ಇಂಡಿಯಾ ಅನ್ನೋದು ಗೊತ್ತಿರಲಿಲ್ಲ ಇವತ್ತು ನರೇಂದ್ರ ಮೋದಿ ಬಂದಿರೋದಕ್ಕೆ ಇಂಡಿಯಾನ ಗುರುತಿಸ್ತಾರೆ ಜನ ಇಂಥ ಕಡೆ ಐತೆ ಅಂತ ಅದನ್ನು ನಾವು ಖುಷಿ ಬೀಳಬೇಕು ನಮ್ಮ ಬಡ್ಜೆಟ್ಟು ಎಷ್ಟಾಗ್ತಾ ಇದೆ ಏರ್ತಾ ಇದೆ ಫಾರಿನ್ ಪಣ್ಣು ಇದಕ್ಕೂ ಏನು ಹೇಳ್ತಾರಲ್ಲ ಕರೆನ್ಸಿಗೆ ಅದಕ್ಕೂ ನಮ್ಮ ಇದಕ್ಕೆ ಎಷ್ಟು ಡಿಮ್ಯಾಂಡ್ ಆಗ್ತಾ ಇದೆ ಇವಾಗ ಅಂದರೆ ರೇಟ್ಗಳು ಜಾಸ್ತಿ ಆಗುತ್ತೆ ಅಂದರೆ ಜನಸಂಖ್ಯೆ ಜಾಸ್ತಿ ಅವರೇ ಬೆಳೆಯೋರಿಲ್ಲ ಅದನ್ನು ಹಳ್ಳಿ ಕಡೆ ಡೆವಲಪ್ ಮಾಡಿದ್ರೆ ಇನ್ನೂ ಸ್ವಲ್ಪ ಜನ ಖುಷಿಯಿಂದ ಜೀವನ ಮಾಡ್ತಾರೆ ಬರ್ತಾರೆ ಗ್ಯಾರಂಟಿ ಖಂಡಿತ ಯಾಕೆಂದರೆ ಒಬ್ಬ ಎಜುಕೇಷನ್ ಮನ್ಸ ಅವನು ಎಸ್ ಎಲ್ ಸಿನೇ ಓದಿರಲಿ 7ನೇ ಕ್ಲಾಸ್ನೇ ಓದಿರಲಿ ಅವನು ಕರೆಕ್ಟಾಗಿ ಥಿಂಕ್ ಮಾಡಿ ಯೋಚನೆ ಮಾಡಿ ಒಂದು ಸರ್ಕಾರಕ್ಕೆ ವೋಟ್ ಹಾಕಿದ್ರೆ ನೆಕ್ಸ್ಟು ಖಂಡಿತವಾಗ್ಲೂ ದೊಡ್ಡವ್ರು ಇನ್ನೊಬ್ರು ಯಾರನ್ನ ಬಂದು ಕುಂತ್ಕೊತಾರೆ ರಾಜ್ಯ ಸರ್ಕಾರದಲ್ಲಿ 10 ತಿಂಗಳಲ್ಲಿ ಎಲೆಕ್ಷನ್ ಬರ್ತಾ ಇದೆ ಯಾರು ಹೋಪ್ಫುಲ್ ಸಿಎಂ ಅಂತ ಅನಿಸ್ತೀರಾ ಯಾರು ಬೆಸ್ಟ್ ಯಾರಾದರೆ ಒಳ್ಳೆ ಆಡಳಿತ ಯಾರಾದರೆ ಏನು ಅಂತಲ್ಲ ನಮಗೆ ಒಳ್ಳೆಯವರು ಬೇಕು ಈಗ ನಮಗೆ ಯಾರು ಅಶೋಕರು ಇದ್ದಾರೆ ಅವ್ರಿಗೂ ಒಂದು ಚಾನ್ಸ್ ಕೊಡಲಿ ಇಷ್ಟು ವರ್ಷದಿಂದ ಇದಾರಲ್ವ ಅವ್ರಿಗೂ ಒಂದು ಚಾನ್ಸ್ ಕೊಡಲಿ ಬಿಟ್ಟು ಇವ್ರು ಯಾರ್ಯಾರನೋ ಮಾಡೋ ಬದಲು ಅವ್ರಿಗೂ ಒಂದು ಚಾನ್ಸ್ ಕೊಡಲಿ ಸಾರಿಗೆ ಸಚಿವರಾಗಿದ್ದರು ಉಪಮುಖ್ಯಮಂತ್ರಿ ಆಗಿದ್ದರು ಅವರಿಗೂ ಒಂದು ಚಾನ್ಸ್ ಕೊಡಬೇಕು ಹೌದು ಮತ್ತು ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರೆ ಗೊತ್ತಾಗುತ್ತೆ ಏನು ಇದಾಗುತ್ತೆ ಅಂತ ಬೆಳವಣಿಗೆ ಯಾವ ಥರ ಮಾಡ್ಬೋದು ಇವರು ಅನ್ನೋದು ಒಳ್ಳೆಯದು ಖಂಡಿತವಾಗ್ಲೂ ಒಳ್ಳೆಯದು ಅದು ಥ್ಯಾಂಕ್ ಯು ಸರ್ ನಮ್ಮ ಸರ್ಕಾರಗಳು ಹೆಂಗಿದಾವೆ ಜನರಿಗೆ ಹೆಲ್ಪ್ ಆಗ್ತಿದೆ 10 ವರ್ಷ ಆಯಿತು ಮೋದಿ ಬಂದು 8 ವರ್ಷ ಆಯಿತು ಮೋದಿ ಬಂದು ಹೌದು ಸರ್ ಏನು ಜನರಿಗೆ ಹೆಲ್ಪಿಂಗ್ ಇದೆಯಾ ಸರ್ಕಾರದಿಂದ ಏನು ಅನಿಸ್ತಾ ಇದೆ ಸರ್ ಏನು ಹೆಲ್ಪಿಂಗ್ ಇಲ್ಲ ಸರ್ ಅದು ರೋಡ್ಗಳನ್ನು ಚೆನ್ನಾಗಿ ಮಾಡಬೇಕು ಮತ್ತು ಗ್ಯಾಸ್ ಇಷ್ಟೊಂದು ರೇಟ್ ಆದರೆ ಹೆಂಗೆ ಸರ್ ಗ್ಯಾಸು ಇಷ್ಟೊಂದು ರೇಟ್ ಆಯಿತು ಹೆಂಗೆ ನಾವು ಜೀವನ ಮಾಡೋದು ಹೇಳಿ
ತುಂಬಾ ಕಷ್ಟ ಜೀವನ ಮಾಡೋದು ಬಹಳ ಕಷ್ಟ ಇದೆ ಸರ್ ರೋಡ್ಗಳು ಗುಂಡಿ ಅಂದ್ರೆ ಸರ್ ನಾವು ನೋಡಿ ಈಗ ಗ್ಯಾಸ್ ಒಂದು ರೇಟ್ ಜಾಸ್ತಿ ಆಗಿರುತ್ತೆ ನಾವು ಅಗಲಲ್ಲ ಗೇರ್ ಚೇಂಜ್ ಮಾಡಬೇಕು ಎಷ್ಟು ಮತ್ತೆ ಟ್ರಾಫಿಕ್ ಜಾಸ್ತಿ ಅದರಲ್ಲಿ ಇಲ್ಲಿ ಹೆಂಗೋ ಬಿಡೋ ಓಡಿಸೋಣ ಅಂತಂದ್ರೆ ಇಲ್ಲಿ ಗ್ಯಾಸ್ ರೇಟ್ ಅಷ್ಟೊಂದು ಆದ್ರೆ ಹೆಂಗೆ ಸರ್ ಓಡಿಸೋದು ಆ ಥರ ಸರ್ಕಾರ ಅಷ್ಟೊಂದೇ ನಮಗೇನು ಇಷ್ಟ ಆಗಲಿಲ್ಲ ಸರ್ ತುಂಬಾ ಕಷ್ಟ ಇದೆ ನಮ್ಮ ಬಡವರ ಬಗ್ಗರಿಗೆ ಬಹಳ ಕಷ್ಟ ಇದೆ ಸರ್ ಸರ್ ನಮಗೆ ಯಾರು ಆಗಬೇಕು ಅಂತ ಮುಖ್ಯ ಅಲ್ಲ ಯಾರು ಚೆನ್ನಾಗಿ ಮಾಡ್ತಾರೋ ಅವರು ಆದ್ರೆ ಸಾಕು ಚೆನ್ನಾಗಿ ಮಾಡೋರು ಯಾರು ಅಂದ್ರೆ ಹೆಂಗೆ ಸರ್ ಹೇಳಕಾಗುತ್ತೆ ಈಗ ಒಬ್ಬೊಬ್ಬರು ಈಗ ಮೋದಿ ಏನೋ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ರು ಮೋದಿ ಬಂದಾಗ ಹಿಂಗಾಯ್ತು ಮೋದಿನೇ ಎಲ್ಲರೂ ಲೈಕ್ ಮಾಡೋದು ಎಲ್ಲ ಇಷ್ಟೊಂದು ಹಿಂಗ್ ಮಾಡ್ಬಿಟ್ರೆ ಹೆಂಗ್ ಮಾಡೋದು ಒಂದೇ ಸರಿ ಎಲ್ಲಿಂದ ಎಲ್ಲಿಗೆ ಹೋಯ್ತು ಸರ್ ಗ್ಯಾಸ್ ಎಷ್ಟಿತ್ತು ಎಷ್ಟು ಆಯ್ತು ಅವರೇ ಲೆಕ್ಕ ಹಾಕಂಬ್ಲಿ ಅದು ಇನ್ನೇನು ಬೇರೆ ಇರು ಈಗ ದೊಡ್ಡ ದೊಡ್ಡ ಶ್ರೀಮಂತರಿಗೆಲ್ಲ ಚೆನ್ನಾಗಿದೆ ನಮ್ಮಂತವರಿಗೆ ಬಹಳ ಕಷ್ಟ ಆಗಿರೋದು ಹೌದು ಸರ್ ಸಿ ಎಮ್ ಅಂದರೆ ಈಗ ಆರಾಮಾಗಿ ಏನು ಪ್ರಾಬ್ಲಮ್ ಇಲ್ಲದಂಗೆ ಇವರು ಮಾಮೂಲಿ ಇವರಾದರೆ ಒಳ್ಳೆಯದು ಅನಿಸುತ್ತೆ ಸಿದ್ದರಾಮಯ್ಯ ಅವರು ಪರವಾಗಿಲ್ಲ ಸಿದ್ದರಾಮಯ್ಯ ಆದರೆ ಪರವಾಗಿಲ್ಲ ಇಲ್ಲ 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 ನಾ ಹೇಳ್ತಾ ಇದ್ದಿದ್ದೆ ಸಿದ್ದರಾಮಯ್ಯ ಅವರು ಸರ್ ಅವರು ಬಡ ಕುಟುಂಬದಿಂದ ಬಂದಿರೋರು ಅವರು ಅವರಿಗೆ ಗೊತ್ತಿರುತ್ತೆ ಅವರು ಅವರು ಒಬ್ಬ ರೈತರು ರೈತರ ಮಗ ಹಾಗಾಗಿ ಅವರಿಗೆ ಗೊತ್ತು ಅವ್ರು ಹೆಂಗೆ ಕಷ್ಟ ಇದೆ ಅಂತ ಗೊತ್ತಾಗುತ್ತೆ ಅವ್ರು ಮಾಡ್ತಾರೆ ಸಿ ಎಂ ಸಿದ್ದರಾಮಯ್ಯ ಆದರೆ ಒಳ್ಳೆಯ ಸರ್ ಬಿ ಜೆ ಪಿಯವರೆಲ್ಲ ಸುಮ್ಮನೆ ಬರೀ ಆ ಇ ಡಿ ಅದು ಇದು ಬರೀ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವ್ರ ಮೇಲೆ ಹೇಳ್ಕೊಂಡು ಬರೀ ಅದೇ ಆಗೋಯ್ತು ಅವರೆಲ್ಲ ಅದೇ ಆಗೋಯ್ತು ಅದೇನೋ ಹೇಳ್ತಾರಲ್ಲ ಗಂಡ ಹೆಂಡತಿ ಜಗಳದಾಗೆ ಕೂಸ್ಬಡವಾಯಿತು ಅನ್ನಂಗೆ ನಾವು ಬಡವರು ಇಲ್ಲೇ ಇನ್ನೂ ಬಡವರಾಗಿ ಹೋಗ್ತಾ ಇದ್ದೀವಿ ಅದೇ ಕಷ್ಟ ಆಗ್ತಾ ಇರೋದು ಸರ್ ನೀವು ಹೇಳ್ತೀರಾ ಯಾರು ಬಂದಿದ್ರೆ ನಾವು ಒಂದು ದಿವಸ ಇದು ಮಾಡ್ತಾರೆ ಮಾರನೇ ದಿವಸಕ್ಕೆ ಅದೇ ಸಿನಿಮಾ ತೋರಿಸ್ತಾರೆ ಇವಾಗ ಎಷ್ಟಿತ್ತು ಇವಾಗ 73 ರೂಪಾಯಿ ಗ್ಯಾಸು ಹಾಂ ಇದ್ರಲ್ಲಿ ಏನು ಸಂಪಾದನೆ ಮಾಡ್ಕೊಂಡು ಏನು ತಿಂತೀವಿ ನಾವು ಅದ್ರಲ್ಲಿ ನೋಡಿದ್ರೆ ಈಗ ದೇವ್ರದ ಏನಂದ ಪೊಲೀಸವ್ರ ಕಾಟ ಇಲ್ಲ ಇಲ್ಲಾಂದರೆ ಪೊಲೀಸವ್ರು ಕಾಟ ಇಡ್ತಾ ಇದ್ರೆ ವನವಾಸನೇ ನಮಗೆ ಗಾಡಿ ಕಂತು ಕಟ್ಟೋಕ್ಕೆಲ್ಲ ಮನೆ ಬಾಡಿಗೆ ಕಟ್ಟೋಕ್ಕೆಲ್ಲ ಹುಡುಗರನ್ನ ಓದ್ಸೋಕ್ಕಿಲ್ಲ ಅಂಥ ಪರಿಸ್ಥಿತಿಗೆ ಬರ್ತದೆ ಇನ್ನೇನು ಮಾಡೋಣ ನಮ್ದಂಥ ಆಟೋ ಡ್ರೈವರ್ಗೆ ಒಂದು ಏನಾದರೂ ಮಾಡಿ ಇ ಎಸ್ ಐ ಪಿ ಎಫ್ ಥರ ಏನಾದರೂ ಮಾಡಿದರೆ ಸ್ವಲ್ಪ ಸಾಹುಕಾರ ಆಗುತ್ತೆ ಅದನ್ನು ಮಾಡಲ್ವಲ್ಲ ಎಲ್ಲದಕ್ಕೂ ಎಲ್ಲದಕ್ಕೂ ಐತಿ ಇ ಎಸ್ ಐ ಪಿ ಎಫ್ ಅಲ್ಲ ಇಪ್ಪ ಒಂದು ಇ ಎಸ್ ಐ ಪಿ ಎಫ್ ಏನಾದರೂ ಮಾಡಿಕೊಟ್ರೆ ಆಟೋ ಡ್ರೈವರ್ಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ನಮಗೇನಾದರೂ ಪ್ರಾಬ್ಲಮ್ ಆಗಿದ್ರೇನು ಸೇಫ್ಟಿ ಇರ್ತದೆ ಈಗ ನಾವು ಪಬ್ಲಿಕ್ ಸರ್ವೆಂಟೆ ಹಾಂ ನಾವು ಅವ್ರನ್ನ ಪಬ್ಲಿಕ್ ಸರ್ವೆಂಟೆ ಈಗ ನಾವು ಪಬ್ಲಿಕ್ ಸರ್ವೆಂಟೆ ಈಗ ಬರ್ತಾರ ಮೀಟ್ರ್ ಹಾಕ್ಕೊಂಡು ಕರ್ಕೊಂಡೈತಿವಿ ನಾವು ಬರ್ತೀವಿ ಅದು ಕಾಕಿ ಹಾಕ್ತೀವಿ ಅಂದರೆ ಅದು ಬೇರೆ ವಿಷಯ ನಾವು ಸಪ್ರೇಟಾಗಿ ಇದು ಮಾಡೋಕೆ ಆಗಲ್ವಲ್ಲ ಹಾಂ ಅದಕ್ಕೆ ಇವ್ರು ಏನು ಮಾಡ್ತಾರೆ ನೋಡೋಣ ಭಗವಂತ ಬರ್ತಾಯ್ತಯ್ಯಪ್ಪ ಈಗ ಸಿ ಎಂ ಯಾರು ಹಾಕ್ತಾರಂದ್ರೆ ನಮ್ಮ ಜನ ಯಾರು ಕಡೆ ತಿರುಗ್ತಾರಂತ ಗಾಲಿ ಗೊತ್ತಿಲ್ವಲ್ಲ ನಾವು ಜನನೇ ನಾವು ಹಾಕೋದಂತ ಓಟ್ ಹಾಕ್ತೀವಿ ನಮ್ಮ ಸೇಫ್ಟಿ ಆಗ್ತದಂತ ಅವ್ರಿಗೆ ಓಟ್ ಹಾಕೋದು ನಾವು ನಮ್ಮ ಒಬ್ಬರು ಕಡೆಯಿಂದ ಇರಲ್ವಲ್ಲ ನೋಡೋಣ ಯಾರು ನಿಂತ್ಕೊತಾರಂತ ಆಮೇಲೆ ಮಾತಾಡೋಣ ಕರೋನಾ ಟೈಮ್ನಲ್ಲಿ ತುಂಬ ಹೊಗೆ ತಿನ್ಕೊಂಬಿಟ್ಟಿದ್ದೀವಿ ಸ್ವಾಮಿ ನರಕ ಅನುಭವಿಸ್ಬಿಟ್ಟಿದ್ದೀವಿ ನಾವು ಅವ್ರ ಬಗ್ಗೆ ಬಿ ಜೆ ಪಿ ಗೌರ್ನಮೆಂಟ್ ಹೋದ್ರೆ ಸಾಕು ಇನ್ನೇನಿಲ್ಲ ಬೇರೆ ಬೇಡ ನಾನು